ಇತಿಹಾಸ ಪ್ರಸಿದ್ಧ ಬಾದಾಮಿ ಚಾಲುಕ್ಯರ ಆದಿದೇವತೆ ಆದಿಶಕ್ತಿ ಶಾಕಾಂಬರಿಯ ಬಾದಾಮಿ ಶ್ರೀ ಬನಶಂಕರಿ ದೇವಿಯ ರಥೋತ್ಸವವನ್ನು ಜರುಗಿಸಲಾಗಿದೆ. ಇನ್ನು ಭವ್ಯ ರಥೋತ್ಸವಕ್ಕೆ ಚಾಲನೆ ನೀಡಿ ನನ್ನ ಮತಕ್ಷೇತ್ರದ ಜನರನ್ನು ಆದಿಶಕ್ತಿ ಬನಶಂಕರಿ ದೇವಿಯು ಆಶೀರ್ವಾದ ಸದಾ ಇರಲಿ ಎಂದು ನೆರೆದ ಜನತೆಯ ಎದುರು ಪ್ರಾರ್ಥನೆಯನ್ನು ಮಾಡಲಾಗಿದ್ದು, ಇದೇ ಸಮಯದಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡ ಎಂ ಬಿ ಹಂಗರಗಿ, ಯುವ ಮುಖಂಡ ಹೊಳಬಸು ಶೆಟ್ಟರ್ ಮತ್ತು ಮಹೇಶ್ ಎಸ್ ಹೊಸಗೌಡರ್ ಸೇರಿದಂತೆ ಅನೇಕ ಮುಖಂಡರು ಕಾರ್ಯಕರ್ತರು ಜೊತೆಗಿದ್ದರು. ನಂತರ ರಥೋತ್ಸವಕ್ಕೆ ಹಗ್ಗವನ್ನು ಬನಶಂಕರಿ ದೇವಿಯ ತವರು ಮನೆಯಾದ ಬಾದಾಮಿ ತಾಲೂಕಿನ ಮಾಡಲಗೇರಿ ಗ್ರಾಮದಿಂದ ತರುವುದು ಅನಾದಿ ಕಾಲದಿಂದ ಬಂದಂತಹ ಇತಿಹಾಸವಾಗಿದ್ದು, ಹಾಗೆಯೇ ಜಾತ್ರೆಯ ಬಗ್ಗೆ ಭಕ್ತರು ದೇವಿಯ ಮಹಿಮೆಗಳ ಬಗ್ಗೆ, ಜಾತ್ರೆಯ ವಿಶೇಷತೆಗಳ ಬಗ್ಗೆ ಮಾಧ್ಯಮದ ಜೊತೆಗೆ ಜಾತ್ರೆಗೆ ಆಗಮಿಸಿದ್ದ ಭಕ್ತರು ಮಾತನಾಡಿದ್ದು ಹೀಗೆ. ಸ್ಥಳ ಇದು ಇದು ಕೆಲವು ಒಂದೆರಡು ದಿನಗಳ ಜಾತ್ರೆ ಅಲ್ಲ, ಇದು ಅದ್ಧೂರಿಯಾಗಿ ಒಂದು ತಿಂಗಳು ನಡೆಯುವಂತಹ ಜಾತ್ರೆ. ಇದು ಸತತವಾಗಿ ಒಂದು ತಿಂಗಳು ಕಲೆ ಮತ್ತು ಇನ್ನಿತರೆ ಕ್ರೀಡೆಗಳೊಂದಿಗೆ ತೊಡಗಿ ಇದು ಅದ್ಧೂರಿಯಾಗಿ ಜಾತ್ರಾ ಮಹೋತ್ಸವ ಎಂದು ಹೇಳಲಾಗುತ್ತದೆ. ಇದು ಬಾದಾಮಿ ಬನಶಂಕರಿ ಹಿಮ್ಮಡಿ ಪ್ರದೇಶದವರ ಒಂದು ಐತಿಹಾಸಿಕ ಸ್ಥಳದಲ್ಲಿರುವಂತಹ ಒಂದು ಬಾದಾಮಿ ಬನಶಂಕರಿ ದೇವಸ್ಥಾನ ಆಗಿದೆ. ಇದು ಬಹುತೇಕವಾಗಿ ಹಲವು ವರ್ಷಗಳಿಂದ ನಡೀತಾ ಇಲ್ಲಿ ಸಾವಿರಾರು ಲಕ್ಷಾಂತರ ಜನಸಂಖ್ಯೆಯಲ್ಲಿ ಈ ಜಾತ್ರೆಯನ್ನು ಎಲ್ಲರೂ ಬಂದು ಒಂದು ಎಲ್ಲರೂ ಪಾಲ್ಗೊಂಡು ಈ ಜಾತ್ರಾ ಮಹೋತ್ಸವವನ್ನು ಅದ್ಧೂರಿಯಾಗಿ ಯಶಸ್ವಿಯಾಗಿ ಮಾಡಿದ್ದಾರೆ. ಬನಶಂಕರಿ ದೇವಿಯು ಎಲ್ಲರಿಗೂ ಶುಭವನ್ನು ಹಾರೈಸಿ ಮತ್ತು ಎಲ್ಲ ಭಕ್ತಾದಿಗಳಿಗೂ ಮತ್ತು ಇತರ ಎಲ್ಲರಿಗೂ ತಮ್ಮ ಬೇಡಿಕೆ ಈಡೇರಿಸಿಕೊಳ್ಳಲು ಜನಸಂಖ್ಯೆಗಳು ಬರ್ತವೆ. ಹೀಗಾಗಿ ಇದು ಒಂದು ಬಾದಾಮಿ ಬನಶಂಕರಿ ದೇವಸ್ಥಾನ ಪ್ರಸಿದ್ಧವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಬ್ಯೂರೋ ರಿಪೋರ್ಟ್, KH ಶಾಂತಗಿರಿ, ಭಾರತ ವೈಭವ ನ್ಯೂಸ್, ಬಾದಾಮಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.